ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬೆಲ್ಲದಿಂದ ಪಾನಕ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಬಾಡಿನಲ್ಲಿ ಜಾಸ್ತಿ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಉಷ್ಣಾಂಶ ಜಾಸ್ತಿ ಆಗಿರುವಾಗ ಈ ಪಾನಕನ ಮಾಡಿಕೊಂಡ್ರೆ ತುಂಬಾ ದೇಹಕ್ಕೆ ಆರೋಗ್ಯವಾಗಿರುತ್ತೆ ನೋಡಿ. ಲಿಂಬೆಹಣ್ಣು ಎರಡು ಒಂದು ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದು. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಐಸ್ ಗೆಡ್ಡೆ, ಮತ್ತು ಬೆಲ್ಲದ ಪಾಕನ ತೊಗೊಂಡಿದ್ದೀನಿ. ತೆಳುವಾಗಿ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ. ಹಾಗೆಯೇ ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಇದು ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ ನೋಡಿ, ಕಲೋಂಜಿ ಅಂತ ಏನೋ ಹೇಳ್ತಾರೆ ಹಿಂದಿನಲ್ಲಿ. ಸೊ ಇದನ್ನು ತೊಗೊಂಡಿದ್ದೀನಿ. ಇದು ಎಲ್ಲ ಪಣಸಾರೆ ಅಂಗಡಿನಲ್ಲೂ ಸಿಗುತ್ತೆ, ಮಂಗಳೂರು ಸ್ಟೋರ್ಸ್ನಲ್ಲೂ ಸಿಗುತ್ತೆ. ಈಗ ನೋಡಿ ಇದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಜ್ಯೂಸ್ನ ಮಾಡ್ಕೊಳ್ಬೇಕು. ಈ ಥರ ಬೆಲ್ಲ ಹಾಕೋದ್ರಿಂದ ದೇಹಕ್ಕೆ ತಂಪು. ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಐಸ್ ಕ್ಯೂಬ್ಸು ನಿಮ್ಮ ಇಷ್ಟ. ನಾನು ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ಬೆಲ್ಲ ಇದು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೀರು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇದು ಕಾಮಕಸ್ತೂರಿ ಬೀಜ ತುಂಬ ತಂಪು ಕೊಡುತ್ತೆ ದೇಹಕ್ಕೆ. ಇದಿಷ್ಟೇ ಐಟಮ್ನ ಹಾಕ್ಕೊಂಡು ಒಳ್ಳೆ ರುಚಿಯಾದಂಥ ಜ್ಯೂಸು ರೆಡಿಯಾಗಿದೆ. ಇದು ಕುಡಿದ್ರಂತೂ ಇನ್ನೂ ಮೂರ್ನಾಲ್ಕು ಗ್ಲಾಸ್ ಕುಡಿಬೇಕು ಅನಿಸುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಬೇಕಾದರೆ ಇದನ್ನೇ ಮಾಡಿಕೊಂಡು ಎಳ್ನೀರು ಜ್ಯೂಸ್ ಕೂಡ ಹಾಕ್ಕೊಳ್ಬೋದು. ಎಳ್ನೀರು ನೀರು ಇರುತ್ತಲ್ಲ, ಅದರಲ್ಲೂ ಮಾಡ್ಕೊಳ್ಬೋದು. ನಾನು ಇದಿಷ್ಟು ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಮೆಜರ್ಮೆಂಟ್ಗೆ ಒಂದೇ ಲಿಂಬೆಹಣ್ಣಿನ ರಸ ಸಾಕಾಗುತ್ತೆ. ಒಂದು ಲಿಂಬೆಹಣ್ಣಿನ ರಸ, ಒಂದು ದೊಡ್ಡ ಕಪ್ಪಷ್ಟು ಬೆಲ್ಲದ ಪಾಕ, ಒಂದು ಎರಡು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಾಮಕಸ್ತೂರಿ ಬೀಜ ಒಂದು ಅರ್ಧ ಗಂಟೆ ನೆನೆಸ್ಕಿಟ್ಕೊಂಡಿದ್ದೆ ನೀರಲ್ಲಿ. ಅದು ಚೆನ್ನಾಗಿ ಈ ಥರ ಸ್ಪ್ರೆಡ್ ಆಗುತ್ತೆ. ಅದು ಸನ್ಫ್ಲವರ್ ಸೂರ್ಯಕಾಂತಿ ಬೀಜ ಅಂತ ಕೂಡ ಹೇಳ್ತಾರೆ. ಸೊ ಇದು ಮಂಗಳೂರು ಸ್ಟೋರ್ನಲ್ಲಿ ಈಸಿಯಾಗಿ ಸಿಗುತ್ತೆ, ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ನೋಡಿ. ರುಚಿಯಾದಂಥ ತುಂಬ ಬಾಡಿ ಹೀಟಾಗಿರುವಾಗ ಈ ಥರ ಜ್ಯೂಸ್ ಮಾಡಿ ಕುಡಿದು ನೋಡಿ, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನೀವು ಕುಡಿದ ಮೇಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾತ್ರ ಮಾಡಿ. ಥ್ಯಾಂಕ್ ಯು. ರುಚಿಯಾದಂಥ ಜ್ಯೂಸು ರೆಡಿಯಾಗಿದೆ. ತುಂಬಾ ಸಿಂಪಲ್ಲು, ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಳ್ಬೋದು.